ಚಂದನ ವಾಹಿನಿಯ ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ, ಕರ್ನಾಟಕದ ಕಲೆ, ಕರ್ನಾಟಕದ ಇತಿಹಾಸ, ಇವುಗಳ ರಕ್ಷಣೆ ಮತ್ತು ಅಭಿವೃದ್ಧಿಯ ಉದ್ದೇಶದಿಂದ ಸ್ಥಾಪಿತವಾಗಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ, ಸ್ನೇಹಿತರಾಗಿರ್ತಕ್ಕಂತಹ, ಒಂದೇ ಜಿಲ್ಲೆಯವರಾಗಿರ್ತಕ್ಕಂತಹ, ಆತ್ಮೀಯರಾಗಿರ್ತಕ್ಕಂತಹ ಮನು ಬಳಿಗಾರ್ ಅವರು ನಮ್ಮ ಜೊತೆಗೆ ಇವತ್ತು ಇರತಕ್ಕಂಥದ್ದು ದೂರದರ್ಶನಕ್ಕೆ ಭಾಳ ಹೆಮ್ಮೆ. ಮನು ಅವರೇ, 1915ರಲ್ಲಿ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು. ಯಾವ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು? ಡಾಕ್ಟರ್ ಮಹೇಶ್ ಜೋಶಿಯವರು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಒಂದು ಎರಡು ನುಡಿಯಲ್ಲಿ ತಾವು ಹೇಳಿದ ಹಾಗೆ ಕನ್ನಡ ಭಾಷೆಯ ಅಭಿವೃದ್ಧಿ, ಕಲೆ ಮತ್ತು ಜಾನಪದ ಸಂಸ್ಕೃತಿ ಇವೆಲ್ಲವುಗಳ ಸಂರಕ್ಷಣೆಗಾಗಿ ಮತ್ತು ಉನ್ನತೀಕರಣಕ್ಕಾಗಿ ಹುಟ್ಟಿದಂಥ ಒಂದು ಸಂಸ್ಥೆ ನಮ್ಮದು. ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇವು ಬೇರೆ ಬೇರೆಯೇ ಅಲ್ಲ. ಆದ್ದರಿಂದ ತಾವು ಹೇಳಿದ ಹಾಗೆ ಇವೆಲ್ಲವನ್ನು ಸಮಗ್ರವಾಗಿ ಪೋಷಿಸಿಕೊಂಡು ಮುಂದುವರಿಸಿಕೊಂಡು ಹೋಗುವಂತಹ ಹೊಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊತ್ತಿದೆ. ಒಂದು ಕಡೆ ಸಾಹಿತ್ಯ, ಒಂದು ಕಡೆ ಸಂಗೀತ, ಭಾಷೆ, ಕಲೆ ಇವೆಲ್ಲ. ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಏಕೀಕರಣದ ಕೂಗು ಸಹಿತ ಬರ್ತಾಯಿತ್ತು. ಕರ್ನಾಟಕದ ಧಾರವಾಡದಲ್ಲಿ, ಗಂಡು ಮೆಟ್ಟಿನ ನೆಲ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು. ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆದ ತಕ್ಷಣ ಏಕೀಕರಣದ ಕೂಗು, ಏಕೀಕರಣದ ಹೋರಾಟ ಎಲ್ಲ ಆಯಿತು. ಕರ್ನಾಟಕ ವಿದ್ಯಾವರ್ಧಕ ಸಂಘವು ಸಹಿತ, ಯಾತಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಕಿಕೊಟ್ಟಂತಹ ಹಾದಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದೆ ಬಂತು. ಹಾಗಾಗಿ ಇವತ್ತೂ ಸಹಿತ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕೆಲಸ ಮಾಡ್ತಾ ಇದೆ. ತಮ್ಮ ಸಾಹಿತ್ಯ ಪರಿಷತ್ತಿಗೂ ಮತ್ತು ವಿದ್ಯಾವರ್ಧಕ ಸಂಘಕ್ಕೂ ಯಾವುದಾದ್ರು ವ್ಯತ್ಯಾಸಗಳಿದೆಯಾ ಅಥವಾ ಯಾವುದಾದ್ರು ಹೋಲಿಕೆಗಳಿದೆಯಾ? ಕನ್ನಡ ಸಾಹಿತ್ಯ ಪರಿಷತ್ತು 122 ವರ್ಷ ಹಳೆಯದು. ಇದು ಸ್ಥಾಪನೆಯಾಗಿದ್ದು 1915ರಲ್ಲಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ರಾಹ ದೇಶಪಾಂಡೆ ಮುಂತಾದವರ ಒತ್ತಾಸೆಯಂತೆ ಪ್ರಾರಂಭವಾಗಿದ್ದು 1890ರಲ್ಲಿ. ಅಂದರೆ 25 ವರ್ಷಗಳ ಕಾಲ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಮೊದಲನೇ ಪ್ರಾರಂಭ ಆಗಿತ್ತು ನಮ್ಮ ಕಸಾಪದಕ್ಕಿಂತ. ಧ್ಯೇಯೋದ್ದೇಶಗಳ ಬಗ್ಗೆ ನಾವು ಮಾತಾಡೋದಾದರೆ ಎರಡರದ್ದು ಕೆಲಸ ಒಂದೇ. ಅವ್ರದ್ದು ಸೀಮಿತವಾಗಿರ್ತದೆ, ಉತ್ತರ ಕರ್ನಾಟಕ ಧಾರವಾಡ ಜಿಲ್ಲೆ ಹಿಂಗಿಲ್ಲ. ಆದಾಗಿನೂ ಕನ್ನಡ ಭಾಷೆ ಕೆಲಸ ಅಂದರೆ ಅದಕ್ಕೆ ಮಿತಿ ಇಲ್ಲ. ಆದ್ದರಿಂದ ಇದು ಒಂದು ಸಮಗ್ರ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. 300,000 ಸದಸ್ಯರ ಮತದಾನದಿಂದ ಬರುವಂಥ ಸಂಸ್ಥೆ ಇದು. ಅದು ಕೂಡ ಇದೆ, ಆದರೆ ಅದು ಸ್ವಲ್ಪ ಹಿರಿಯಣ್ಣ. ಆದರೆ ವ್ಯಾಪ್ತಿ ಇದರದ್ದು ದೊಡ್ಡದು. ಆದರೆ ಕೆಲಸ ಮಾತ್ರ ಧ್ಯೇಯೋದ್ದೇಶಗಳು ಎರಡರೂ ಒಂದೇ ಅಂತ ನನ್ನ ಅಭಿಪ್ರಾಯ. 1915ರಲ್ಲಿ ಸ್ಥಾಪನೆ ಆಯಿತು ಕನ್ನಡ ಸಾಹಿತ್ಯ ಪರಿಷತ್ತು. ನಾನು ಯಾವ ಯಾರು ಅಧ್ಯಕ್ಷರು ಆಗಿದ್ದಾರೆ ಅನ್ನೋದನ್ನು ಪಟ್ಟಿಯಲ್ಲಿ ನೋಡಿದೆ. 1947ರ ನಂತರ ಸಾಹಿತಿಗಳು, ಮುಖ್ಯವಾಗಿ ಸಾಹಿತಿಗಳು ಅಧ್ಯಕ್ಷರಾದರು. ಅದಾದ ನಂತರ ಬಹುಪಾಲು ಸಾಹಿತಿಗಳೇ ಆದರೂ ಸಹಿತ ಮುಂದೆ ಸಂಘಟನೆಕಾರರು ಬಂದರು. ಮೊಟ್ಟ ಮೊದಲೇ ಬಾರಿಗೆ ನಾನು ನೋಡ್ತಕ್ಕಂಥದ್ದು, ಯಾಕಂದರೆ ನಾನು ಸಹಿತ ಹುಟ್ಟಿದಾಗಿಂದ ಭಾಷೆಯ ಜೊತೆಗೆ ಬೆಳೆದಿರ್ತಕ್ಕಂಥವ್ರು, ಆಡಳಿತದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನನಗನ್ಸೋ ಮಟ್ಟಿಗೆ ಮನು ಬಳಿಗಾರವರು ಮೊದಲನೆಯವರು. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ದಾಖಲೆ, ನಮಗೆ ಭಾಳ ಹೆಮ್ಮೆ ಇದೆ. ಆಡಳಿತದಿಂದ ಬಂದಿರತಕ್ಕಂಥವ್ರಿಗೆ ಅನುಭವ ಜಾಸ್ತಿ ಇರುತ್ತೆ, ಜನಗಳ ಜೊತೆಗೆ ಬೆಳೆದಿರ್ತಕ್ಕಂಥದ್ದು. ಹಾಗೆಯೇ ಈಗ 1.5 ವರ್ಷ ತಾವು ಆಗಲೇ ಆಡಳಿತವನ್ನು ಮಾಡಿದ್ದೀರಿ, ಇನ್ನು ಸುಮಾರಾಗಿ 1.5 ವರ್ಷ 2 ವರ್ಷ ಇದೆ, 2.5 ವರ್ಷ ಇದೆ. ಏನು ಮಾಡಿದ್ದೀರಿ, ಇನ್ನು ಮುಂದೆ ಏನು ಮಾಡ್ತೀರಿ? ಅದೇ ನೇರವಾಗಿರ್ತಕ್ಕಂಥ ಪ್ರಶ್ನೆ. 38 ವರ್ಷಗಳ ಕಾಲ ನಾನು ಸರ್ಕಾರಿ ಸೇವೆಯಲ್ಲಿದ್ದೆ. ಎಲ್ಲವೂ ನಾನು ನಿರ್ವಹಿಸಿದ ಹುದ್ದೆಗಳು ಆಡಳಿತಾತ್ಮಕ ಹುದ್ದೆಗಳಾಗಿದ್ದರಿಂದ ತಾವು ಹೇಳೋದನ್ನು ನಾನು ಒಪ್ತೀನಿ. ನನ್ನ ಅನುಭವ ಮತ್ತು ನನ್ನ ಈ ಕೆಲಸ ಕಾರ್ಯಗಳಲ್ಲಿ ನಾನು ತೋರಿದಂಥ ಕಾರ್ಯಕ್ಷಮತೆ ಅದು ಜನರಿಗೆ ಗೊತ್ತು. ಆ ಅನುಭವದ ಹಿನ್ನೆಲೆಯಲ್ಲಿ ನನ್ನ ಸಂಪರ್ಕ ಕೂಡ ಅಧಿಕಾರಿಗಳ ಜೊತೆಗೆ, ಮಂತ್ರಿಗಳ ಜೊತೆಗೆ ಸಾಕಷ್ಟು ಇದ್ದಿದ್ದರಿಂದ ಈ ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಇದರ ಪೋಷಕ ಘನ ಸರ್ಕಾರದವರು.
ಸರ್ಕಾರದ ಜೊತೆಗೆ ಸಂಬಂಧವನ್ನು ಉತ್ತಮವಾಗಿಟ್ಟುಕೊಂಡು ಕನ್ನಡದ ಕೆಲಸ, ಕನ್ನಡದ ಬೆಳವಣಿಗೆ ಆಗುವ ಹಾಗೆ ನೋಡುವಲ್ಲಿ ನನ್ನ ಅನುಭವ ನನಗೆ ಸಾಕಷ್ಟು ಸಹಾಯ ಮಾಡ್ತದೆ ಅನ್ನುವಂಥ ಒಂದು ಭಾವನೆ ನನಗೆ. ಆದ್ದರಿಂದ ನನ್ನ ಹಿನ್ನೆಲೆ, ನನ್ನ ಅಭಿರುಚಿ, 30 ಪುಸ್ತಕಗಳನ್ನು ನಾನೇ ರಚಿಸಿದ್ದರಿಂದ, ನಾನೊಬ್ಬ ಉತ್ತಮ ಓದುಗಾರ ಕೂಡ ಆಗಿದ್ದರಿಂದ ಇದು ನನಗೆ ಏನೋ ಎರಡಕ್ಕೂ ಒಂದು ಅವಿನಾಭಾವದ ಸಂಬಂಧ ಇದೆ ಅಂತ ಅನ್ನಿಸ್ತದೆ. ತಾವು ಆಡಳಿತದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು ಅಂತ ಭಾಳ ಜನ ಹೇಳ್ತಾರೆ, ಬರಹಗಾರರು ಓದುಗಾರರು ಅಂತಕ್ಕಂಥದ್ದು ಸಹಿತ ತಾವಿಗೆ ಹೇಳಿದ್ರಿ. ಈ ಅಭಿರುಚಿ ಹೇಗೆ ಬಂತು ನಿಮಗೆ? ನಾನು ಸಣ್ಣವನಿದ್ದಾಗ ನಮ್ಮ ಮನೆಗೆ ಸಂಯುಕ್ತ ಕರ್ನಾಟಕ, ವಿಶ್ವವಾಣಿ, ಕರ್ಮವೀರ ಇಂಥ ಪತ್ರಿಕೆಗಳು ಬರ್ತಿದ್ದವು. ನಾನು ಅದನ್ನು ಓದ್ತಾ ಇದ್ದೆ. ಓದುವಾಗ ನನಗನ್ನಿಸ್ತಿತ್ತು, ನಮ್ಮ ಊರಲ್ಲಿ ಒಂದು ಪುಟ್ಟ ಗ್ರಂಥಾಲಯನೂ ಇದೆ ಸರ್ಕಾರದ್ದು, ಅಲ್ಲಿ ಹೋಗಿ ಅನೇಕ ಕತೆ ಕವನಗಳನ್ನು ಅವನ್ನೆಲ್ಲ ಓದ್ತಾ ಇದ್ವಿ, ಸಣ್ಣ ಸಣ್ಣ ಪುಸ್ತಕಗಳನ್ನು ನಾವು, ನಮ್ಮ ಸಹೋದರರು, ಗೆಳೆಯರೆಲ್ಲ. ಆವಾಗ ನನಗನ್ನಿಸ್ತಾ ಇತ್ತು, ಪ್ರಾಥಮಿಕ ಶಾಲೆ ಮುಗಿಸಿ ಹೈಸ್ಕೂಲಿಗೆ ಹೋಗುವಾಗ ಓದೋದು ಭಾಳ ಶುರುವಾಯಿತು, ಇಂಥದ್ದು ಕವನ ನಾನು ಬರೀಬೋದಲ್ಲ, ಇಂಥ ಕತೆ ನಾನು ಬರೀಬೋದಲ್ಲ ಅಂತ ಅನಿಸ್ತು. 9ನೇ ಕ್ಲಾಸ್ನಲ್ಲಿದ್ದಾಗ ನಾನು ಈ ಬರವಣಿಗೆಯನ್ನು ಪ್ರಾರಂಭ ಮಾಡಿದೆ ನನ್ನ 14ನೇ ವಯಸ್ಸಿನಲ್ಲಿ. ಆವಾಗಲೇ ನನ್ನದೊಂದು ಕವನ ಗದಗಿನಿಂದ ಬರುವಂತಹ ಮುತ್ತು ಅಂತ ಒಂದು ಮಾಸಿಕ ಪತ್ರಿಕೆ, ಅದರಲ್ಲಿ ನನ್ನದೊಂದು ಕಿರು ಕವನ ಪ್ರಕಟ ಆಗಿಬಿಡ್ತು. ಆವಾಗ ನನಗನ್ನಿಸ್ತು, ಓ ಹಂಗಾರೆ ನನಗೂ ಶಕ್ತಿ ಇದೆ, ನನ್ನ ಹೆಸರು ಪತ್ರಿಕೆಯೊಳಗೆ ಬಂತು ಅಂದರೆ ನಾನೂ ಬರೀಬೋದು ಅಂಥೇಳಿ. ಮುಂದೆ ಒಂದು ವರ್ಷದೊಳಗೆ ಎಸ್ ಎಸ್ ಎಲ್ ಸಿ ಇದ್ದಾಗ ನಾನು 1969ರಲ್ಲಿನೇ ಅಂದರೆ 68ಕ್ಕೆ ಬಂದೆ, ಆವಾಗನೇ ಒಂದು ಕತೆ ಬರೆದೆ. ಇವತ್ತಿಗೂ ನನ್ನ ತಮ್ಮ ಒಬ್ಬ ಒಳ್ಳೆ ಕತೆಗಾರ ಅದಾರೆ, ವಕೀಲರು ಊರೊಳಗದಾರ, ಶಿವಲಿಂಗು ಅವರು ಒಕ್ಕಲುತನ ಮಾಡ್ತಾರೆ ಮತ್ತು ವಕೀಲರು ಅದಾರೆ. ಅವನ ಪ್ರಕಾರ ನನ್ನ ಅತ್ಯುತ್ತಮ ಕತೆಗಳಲ್ಲಿ ಅದು ಕೂಡ ಒಂದು, ನಾನು ಮೊದಲು ಬರೆದಂಥದ್ದು ಈಗ 40 ವರ್ಷಕ್ಕಿಂತ ಹೆಚ್ಚು ಅಥವಾ 50 ವರ್ಷದ ಹಿಂದೆ ಬರೆದಂಥ ಕತೆ, ಇವತ್ತಿಗೂ ಅದು ನನ್ನ ಉತ್ತಮ ಕತೆಗಳಲ್ಲಿ ಒಂದು ಅಂತ ಅವನು ಹೇಳ್ತಾನೆ. ಅಂದಮೇಲೆ ನನಗೂ ಈ ಸಾಹಿತ್ಯಕ್ಕೂ ಒಂದು ಅಗಾಧವಾದ ನಂಟು ಬಂದಿದ್ದು ಹೆಂಗದೆ ಅಂದರೆ, ನನ್ನ ಓದುವ ಅಭಿರುಚಿಯೇ ನನ್ನನ್ನು ಲೇಖಕನನ್ನಾಗಿ ರೂಪಿಸಿತು ಅನ್ನೋದೇ. ಲೇಖಕರಾದಂತಹ ಮನು ಬಳಿಗಾರ ಆಡಳಿತಗಾರರಾಗಿ ಇವತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ನೀವು ಹೇಳಿದಿರಿ, ಆಡಳಿತದ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ಸರ್ಕಾರದ ಜೊತೆಗೆ ಸಂಬಂಧವನ್ನು, ಚೆನ್ನಾಗಿರ್ತಕ್ಕಂಥ ಸಂಬಂಧ, ಹಿತಕರವಾದಂಥ ಸಂಬಂಧವನ್ನು ಹೊಂದತಕ್ಕಂಥದ್ದು ಅಂತ. ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೂ ಇದೆ, ಕನ್ನಡದ ಪುಸ್ತಕದ ಪ್ರಾಧಿಕಾರನೂ ಇದೆ, ಕನ್ನಡ ಸಾಹಿತ್ಯ ಅಕಾಡೆಮಿನೂ ಇದೆ, ಅದೇ ಥರ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರನೂ ಇದೆ. ಅವುಗಳ ಉದ್ದೇಶವೂ ಸಹಿತ ಕನ್ನಡ, ಕನ್ನಡಿಗ, ಕರ್ನಾಟಕ. ಸಾಹಿತ್ಯ ಪರಿಷತ್ತಿನ ಉದ್ದೇಶವೂ ಸಹಿತ ಕನ್ನಡ, ಕರ್ನಾಟಕ, ಕನ್ನಡಿಗ ಒಂದು ಮೂರು ಓದಲ್ಲಿ. ನಿಮಗೂ ಮತ್ತು ಈ ಇಲಾಖೆಗಳಿಗೆ ಯಾವ ವ್ಯತ್ಯಾಸ ಇದೆ, ಯಾವ ಹೋಲಿಕೆ ಇದೆ? ನನಗನ್ಸೋ ಮಟ್ಟಿಗೆ ಅನೇಕ ಇಲಾಖೆಗಳು ಒಂದೇ ಕೆಲಸವನ್ನು ಮಾಡ್ತಾ ಇದೆಯಲ್ಲ ಅಂತ. ನನ್ನ ಪ್ರಕಾರ ನಾನು ಸ್ವತಃ ಆ ಎಲ್ಲ ಅಕಾಡೆಮಿಗಳ ಪ್ರಾಧಿಕಾರಗಳ ಜೊತೆಗೆ ಕೆಲಸ ಮಾಡೀನಿ, ಅವುಗಳನ್ನು ನಿರ್ವಹಿಸಿನಿ. ಅದಕ್ಕೋಸ್ಕರ ಹೌದು, ಸುಮಾರು 5 ವರ್ಷಗಳ ಕಾಲ, 4.75 ವರ್ಷಗಳ ಕಾಲ ನೇರವಾಗಿ ಆ ಅಧ್ಯಕ್ಷರ ಕರ್ತವ್ಯಗಳನ್ನು, ಎಲ್ಲ ಕಡೆಯ ಅಕಾಡೆಮಿ ಕರ್ತವ್ಯವನ್ನು ನಾನು ಸ್ವತಃ ಮಾಡಿದವನು. ಅದಕ್ಕೆ ನನಗನ್ನಿಸ್ತದೆ ಅವರ ವ್ಯಾಪ್ತಿ ಸೀಮಿತವಾದದ್ದು. ಸಾಹಿತ್ಯ ಅಕಾಡೆಮಿ ಅಂದರೆ ಕೇವಲ ಸಾಹಿತ್ಯದ ಬಗ್ಗೆ ಮಾತ್ರ ಮಾಡ್ತದೆ, ಅದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡೋದಲ್ಲ. ಆಮೇಲೆ ಇನ್ನಿತರ ಚಟುವಟಿಕೆಗಳೇನದವಲ್ಲ ನಮ್ಮ ವ್ಯಾಪ್ತಿಯಲ್ಲಿ, ಅದನ್ನು ಕೂಡ ಅದು ಮಾಡೋಂಗಿಲ್ಲ. ನಮ್ಮಷ್ಟು ಗ್ರಂಥಗಳನ್ನು ಅವರು ಹೊರತರಂಗಿಲ್ಲ. ಆಮೇಲೆ ನಮ್ಮಷ್ಟು ವಿಚಾರ ಸಂಕಿರಣಗಳನ್ನ, ಅವುಗಳನ್ನು ಮಾಡಲಿಕ್ಕೆ ಅವ್ರಿಗೆ ಮಿತಿ ಇದೆ. ಅಂದರೆ ಅಧಿಕಾರದ ಮಿತಿನೂ ಇದೆ, ಅನುದಾನದ ಮಿತಿನೂ ಇದೆ. ಅವುಗಳನ್ನು ನೋಡಿದಾಗ ಅಕ್ಯಾಡೆಮಿಗಳಿಗಿಂತ ಪ್ರಾಧಿಕಾರಗಳಿಗಿಂತ ಇಲ್ಲಿಯ ವ್ಯಾಪ್ತಿ ದೊಡ್ಡದಿದೆ. ಯಾವುದು? ನಮ್ಮಲ್ಲಿ ಪ್ರತಿ ತಾಲೂಕಿಗೆ ಮತ್ತು ಜಿಲ್ಲೆಗೆ ನಮ್ಮ ಅಧ್ಯಕ್ಷರುಗಳು ಇರ್ತಾರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅಲ್ಲಿ ಪದಾಧಿಕಾರಿಗಳು. ನಮಗಿದ್ದಂಗೆ ಇಡೀ ರಾಜ್ಯದಲ್ಲಿ ಇವರಿಗೆ ಒಂದು ಥರ ಈ ಅಂತರ್ಜಾಲ ಅಂತೀವಲ್ಲ, ಅದು ಅವರಿಗೆ ಇಲ್ಲ. ಆದರೆ ಮಾಡುವ ಕೆಲಸ ನಮ್ಮದು ಅವ್ರದ್ದು ಸ್ವಲ್ಪ ಮಟ್ಟಿಗೆ ಹೋಲಿಕೆ ಇದೆ, ವಿಭಿನ್ನ ಅಂತಲ್ಲ. ಆದರೆ ಅವರ ಮಾರ್ಗ ಅವರಿಗೆ, ನಮ್ಮ ಮಾರ್ಗ ನಮಗೆ, ಸೇರುವ ಗುರಿ ಒಂದೇ ಆಗಿರ್ಬೋದು. ಇನ್ನೂ 100 ಜನ ಮಾಡೋಷ್ಟು ಕೆಲಸ ಕನ್ನಡದಿದೆ, ಅದು ಕನ್ನಡ ಶಾಲೆಗಳದ್ದಿರ್ಬೋದು, ಶಿಕ್ಷಣ ಮಾಧ್ಯಮದ್ದಿರ್ಬೋದು, ಇನ್ನಿತರ ಅನೇಕ ವಿಷಯಗಳು ಒಳಗೊಳ್ಳಬೇಕಾಗಿದೆ. ಇನ್ನು ನಮ್ಮ ತಂತ್ರಾಂಶ, ಗಣಕೀಕರಣ, ಇವೆಲ್ಲ ಆಗಬೇಕಾದಂಥ ಕೆಲಸ ಬಹಳಷ್ಟು ಇವೆ. ಇನ್ನು ಇದನ್ನು ನಾವು ನೇರವಾಗಿ ಸಾಹಿತ್ಯ ಪರಿಷತ್ತಿನಲ್ಲಿ ನಮಗೆ ಸ್ವತಂತ್ರವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಅಕಾಡೆಮಿಗಳಲ್ಲಿ ಇಷ್ಟೊಂದು ಸ್ವಾತಂತ್ರ್ಯ ಮತ್ತು ಇಷ್ಟೊಂದು ಅವಕಾಶ ಇರೋದಿಲ್ಲ. ಆದ್ದರಿಂದ ನಾನು
ಇಲ್ಲಿ ಹೆಚ್ಚು ಕೆಲಸ ಮಾಡೋಕ್ಕೆ ನನಗೆ ಖುಷಿ ಅನ್ನಿಸ್ತದೆ. ಅಂದರೆ ಅಖಂಡವಾದಂಥ ವ್ಯಾಪ್ತಿ ಇದೆ ಅಂತ ಹೇಳಿದರೆ ಸ್ವಾಯತ್ತತೆ ಇದೆ ಅಂತ ಇದೆ. ನೀವು ಈ ಚುನಾವಣೆಯನ್ನು ಎದುರಿಸಿ ಬಂದಿರತಕ್ಕಂಥವ್ರು, ಚುನಾವಣೆ ಅಂದ ತಕ್ಷಣ ಪ್ರಜಾಪ್ರಭುತ್ವದಲ್ಲಿ ಒಂದು ಅವಿಭಾಜ್ಯವಾದಂಥ ಅಂಗ. ಆದರೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗ್ತಕ್ಕಂಥ ವ್ಯಕ್ತಿ ಎಲ್ಲಿ ಆರ್ಥಿಕವಾದಂತಹ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಅಂಥವರು ಮಾತ್ರ ಚುನಾವಣೆಯನ್ನು ನಿಲ್ಲಬಹುದು ಅಂತಕ್ಕಂಥ ಉದಾಹರಣೆಗೆ ಹೇಳ್ತೀನಿ. ಸುಮಾರಾಗಿ 300,000 ಜನ ಇದ್ದಾರೆ ಸದಸ್ಯರು ಈಗ. ಹೌದು, ಸುಮಾರು ಸಮೀಪಿದ್ದಾರೆ. ಹೌದು, 200,000 ಜನ ಮತದಾರ, 2.5 ಲಕ್ಷ ಅಂತ ಇಟ್ಕೋಬಹುದು. ನೀವು ಅವರಿಗೆ ಅವ್ರ ಜೊತೆ ಸಂಪರ್ಕ ಬೆಳೆಸಬೇಕಾದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ರು ಸಹಿತ ನಿಮಗೆ ಲಕ್ಷಾಂತರ ರೂಪಾಯಿ ಖರ್ಚು ಆಗುತ್ತೆ. ಆ ಥರ 2 ಅಥವಾ 3 ಸಲ ತಾವು ಸಂಪರ್ಕವನ್ನು ಬೆಳೆಸಬೇಕು ಅಂತ. ಹಾಗಾಗಿ ಕನಿಷ್ಠ ಪಕ್ಷ ಎಲ್ಲವನ್ನು ಸಹಿತ ಒಂದು 40-50 ಲಕ್ಷ ರೂಪಾಯಿ ಖರ್ಚಾಗುವಂಥ ಸ್ಥಿತಿ ಇದೆ. 40-50 ಲಕ್ಷ ರೂಪಾಯಿ ಖರ್ಚು ಮಾಡ್ತಕ್ಕಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಕನ್ನಡಿಗರು ಸಾಹಿತ್ಯಾಸಕ್ತರು ಭಾಳ ಕಡಿಮೆ ಜನ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ತರಹ ಮಾತುಗಳು ಕೇಳಿಬರ್ತಾ ಇದೆ. ಅದಕ್ಕೆ ನಿಮ್ಮ ಉತ್ತರ ಏನು? ನಾನು ಚುನಾವಣೆಗೆ ಸ್ಪರ್ಧಿಸಿದಾಗ ಸುಮಾರು 2 ಲಕ್ಷ ಜನ ಮತದಾರರಿದ್ದರು. ನಾನು ಒಂದು ಸರಿ ಮಾತ್ರ ಪತ್ರ ಕಳಿಸಿದೆ, ಆದ್ದರಿಂದ 4 ರೂಪಾಯಿ ಇದ್ದಂಗೆ 8 ಲಕ್ಷ ರೂಪಾಯಿ ಹೋಯಿತು. ನಾನು ಅಡ್ಡಾಡೋಕೆ ತಿರುಗಾಡೋಕೆ ಎಲ್ಲರಿಗೂ ಇದನ್ನು ಮಾಡಲಿಕ್ಕೆ ಇನ್ನೊಂದು 3-4 ಲಕ್ಷ. ನಾನು ಖರ್ಚು ಮಾಡಿದ್ದು 12-13 ಲಕ್ಷ. ಒಂದು ಎರಡು ಉದಾಹರಣೆಗಳು ರಾಜ್ಯದಲ್ಲಿ, ಅಥವಾ ಒಂದೇ ಉದಾಹರಣೆ ಇರ್ಬೋದು, ಭಾಳಷ್ಟು ಖರ್ಚು ಮಾಡಿದ್ದು ಅದು ರಾಜ್ಯ ಮಟ್ಟದಲ್ಲಿ ಅಲ್ಲ. ನನ್ನ ಸಹಸ್ಪರ್ಧಿಗಳು ಕೂಡ ಹೆಚ್ಚಿಗೆ ಖರ್ಚು ಮಾಡಿಲ್ಲ. ಅದು ಕನ್ನಡದ ಎಲ್ಲರಿಗೂ ಗೊತ್ತಿದೆ. ಎಲ್ಲೇ ಒಂದು ಕಡೆ ಯಾವ ಕಡೆ ಆಗಿದೆಯೋ ಅದು ಒಂದು ಕಡೆ ಆಗಿರಬಹುದು ಹೆಚ್ಚಿನ ಖರ್ಚು. ಆದರೆ ಹೆಚ್ಚಿನ ಖರ್ಚು ಮಾಡಿದವರು ಆರಿಸಿ ಬರೋಂಗಿಲ್ಲ ಅನ್ನೋದು ಕೂಡ ಈ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ತೋರಿಸಿಕೊಟ್ಟಿದೆ. ಆದ್ದರಿಂದ ಅದರಲ್ಲೇನು 13 ಲಕ್ಷ ನಾನು ಖರ್ಚು ಮಾಡಿದ್ದೆ ಎಲ್ಲ ಕೂಡಿ. 13 ಲಕ್ಷ ದೊಡ್ಡದಲ್ಲ ಅಂತ ಅನಿಸ್ತದೆ ನನಗೆ. ನಾನು ನಿವೃತ್ತಿ ಆದಮೇಲೆ ನನಗೆ ಬಂದಿತ್ತಲ್ಲ ಪಿಂಚಣಿದು, ಅದು ಇದು ಗ್ರ್ಯಾಚುವಿಟಿ, ಅದರೊಳಗೆ ನಾನು 13 ಲಕ್ಷ ಖರ್ಚು ಮಾಡಿದೆ. ನನ್ನ ಅಣ್ಣತಮ್ಮಂದಿರು ಸುಸ್ಥಿತಿಯಲ್ಲಿದ್ದಾರೆ, ಅವರಲ್ಲೇ ನೋಡಿಕೊಂಡ್ರು. ಹೀಗಾಗಿ ನಾನು ಖರ್ಚು ಮಾಡಲಿಲ್ಲ. ಇದು ಒಂದು ನಂದು ಅಲ್ಲ, ನಮ್ಮ ವೈಯಕ್ತಿಕ ಅಲ್ಲ, ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ನೀವು ಹೇಳಿದ ಹಾಗೆ ಒಂದು 15-16 ಲಕ್ಷ ಬರ್ಬೋದು. 3 ಲಕ್ಷ ಜನ ಮತದಾರ ಆಗಿಬಿಟ್ರೆ ಒಂದು 20 ಲಕ್ಷ ತನಕ ಬರ್ಬೋದು ಹೊರತು ಅದಕ್ಕಿಂತ ಹೆಚ್ಚಿಗೆ ಬೇಕಾಗಿಲ್ಲ. ಈಗ ಕೆಲವೊಬ್ಬರು ಮಾಡಿದ್ದಾರೆ, ಎಲ್ಲಿ ಆರಿಸಿ ಬರ್ತೀವೋ ಇಲ್ಲ ಅಂತ ತಿಳ್ಕೊಂಡು ಬೇರೆ ಕಡೆ ರಾಜ್ಯ ಮಟ್ಟದಲ್ಲಿ ಆಗಿಲ್ಲ ಅಂತ ನನ್ನ ಭಾವನೆ. ಅದೇ ಇದು ಚರ್ಚೆಗಳು ನಡೀತಾ ಇದೆ, ಆದರೆ ಅನಿವಾರ್ಯ ಅದಕ್ಕೋಸ್ಕರ ಏನು ಮಾಡಿಲ್ಲ ಅಂತ ಹೇಳೋಂಥ ಸಾಚೇತನ ನಮಗೆ ಬೇಕಾಗಿಯೂ ಇಲ್ಲ. ಅಷ್ಟು ಅನಿವಾರ್ಯ. ಈಗ ಒಬ್ಬ ಅಭ್ಯರ್ಥಿ ಒಳ್ಳೆಯವನು ಇದ್ದ ಅಂದರೆ ನಾವೀಗ MLA MPಗಳಿಗೆ ಕೋಟಿಗಂಟಲೆ ಮಾತಾಡ್ತೀವಿ. ಅನೇಕ ಜನ ಇವತ್ತಿಗೂ ಕೂಡ ಒಬ್ಬರು ಇಬ್ಬರು ಕೇವಲ ಕೆಲವೇ ರೂಪಾಯಿಗಳನ್ನು ಖರ್ಚು ಮಾಡಿ MLA ಆಗಿದ್ದಾರೆ, MP ಆಗಿದ್ದಾರೆ ಅಂತ ಉದಾಹರಣೆ ಇವತ್ತು ಇದೆ ನಮ್ಮಲ್ಲಿ. ಅಂದರೆ ಅವರವರ ಮೇಲೆ, ಅಭ್ಯರ್ಥಿಯ ಮೇಲೆ ಅದು ಅವಲಂಬಿತ. ನಾನು ಇವತ್ತು ಜನಸಾಮಾನ್ಯರನ್ನು ಪ್ರತಿನಿಧಿಸ್ತಕ್ಕಂಥ ಈ ಪ್ರಶ್ನೆಯನ್ನು ಕೇಳಿದೆ. ಅಂದರೆ ಚುನಾವಣೆಯಲ್ಲಿ ಖರ್ಚು ಕಡಿಮೆ ಆಗಬೇಕು ಅಂತಕ್ಕಂಥದ್ದು ಜನ. ನಾನು ಕಡಿಮೆ ಮಾಡಿದವನು, ಕಡಿಮೆ ಖರ್ಚು ಮಾಡಿದವನು, ಆದ್ದರಿಂದ ನನಗೆ ಇದನ್ನು ಹೇಳೋಕ್ಕೆ ಅಧಿಕಾರ ಇದೆ. ಹೌದು, ಈ ಹಿನ್ನೆಲೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ಇನ್ನು ಚರ್ಚೆ ನಡೀತಾ ಇರ್ತಕ್ಕಂಥ ತಾವು ಅಧ್ಯಕ್ಷರಿದ್ದೀರಿ, ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಚುನಾವಣೆ ಆಗಲಿ, ಅಧ್ಯಕ್ಷರಿಗೆ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾಗಿ ಯಾರು ಬಂದಿರ್ತಾರೆ ಅವರು ಆಯ್ಕೆ ಮಾಡ್ಬೋದಾ ಅನ್ನುವಂಥ ಒಂದು ಚರ್ಚೆ ಸಹಿತ ನಡೀತಾ ಇದೆ. ಅದಕ್ಕೆ ತಮ್ಮ ಆ ಚರ್ಚೆ ಆಯಿತು, ಅದಕ್ಕೆ ಜನ ಬೆಂಬಲ ಸಿಗಲಿಲ್ಲ. ಇದನ್ನು ಚರ್ಚೆಯನ್ನು ಮಾಡಿದ್ವಿ ನಾವು, ಈಗ ಚುನಾವಣೆ ಹಿಂಗಾದರೆ ಹೆಂಗಂಗಂದ್ರೆ. ಆವಾಗ ರಾಜ್ಯದ ಅಧ್ಯಕ್ಷ ಆದವನು 34-35 ಜನ ಹೇಳ್ದಂಗೆ ಕೇಳಬೇಕಾಗತ್ತೆ. ಅವನಿಗೆ ಸ್ವಾತಂತ್ರ್ಯ ಇರೋದಿಲ್ಲ ಕನ್ನಡದ ಕೆಲಸ ಮಾಡುವಲ್ಲಿ, ಅದು ಒಂದು ಅಡೆತಡೆ ಅಂತ ಎಲ್ಲರದು ಭಾವನೆ. ಆದ್ದರಿಂದ ಮುಕ್ತವಾದಂಥ ಅವಕಾಶ ಇರಬೇಕು. ರಾಜ್ಯದ ನೇರವಾಗಿ ಚುನಾವಣೆಯಿಂದ ಆರಿಸಿ ಬರೋಂಥವನು ಅವ ಹೆಚ್ಚಿನ ಜವಾಬ್ದಾರಿಯವನು ಇರ್ತಾನೆ. ಆಮೇಲೆ ಅವನಿಗೆ ಪ್ರಾಮಾಣಿಕತೆ, ಜಾತ್ಯತೀತತೆ ಇವೆಲ್ಲ ಇರಬೇಕು ಅಂಥೇಳಿ ಜನ ಬಯಸ್ತಾರೆ. ಆದ್ದರಿಂದ ಈಗಿರೋದೇ ಒಳ್ಳೆಯದು ಅಂತ ಎಲ್ಲರೂ ಅಭಿಪ್ರಾಯಪಟ್ಟರು. ಒಂದು 1-2 ಜನ ಹಿಂಗೂ ಇರಬೇಕು ಅಂತಂದರು. ಆದರೆ ಅದು ಒಳ್ಳೆಯ ವ್ಯವಸ್ಥೆ ಅಲ್ಲ. ಈ ನಿಯಮಾವಳಿಯನ್ನು ರೂಪಿಸಿದಂಥ ಮಹನೀಯರು, ಬಹಳ ಪೂಜ್ಯನೀಯರು, ಅವರು ಮಾಡಿದಂಥದ್ದಿದು. ಮತ್ತು ಮಾಡುವಾಗ 1-2% ಜನ ಹೇಳ್ತಾರೆ, ಆದರೆ ಅದರಿಂದ ನಮಗೆ ಇದು ಇಲ್ಲ. ಈಗ ದೂರದರ್ಶನದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿರೋದ್ರಿಂದ ನನಗೆ ಒಂದು ಯೋಚನೆ ಬರ್ತಾ ಇದೆ. ಹೊರದೇಶಗಳಲ್ಲಿ ಚುನಾವಣೆ ಮಾಡಬೇಕಾದ್ರೆ ಟೆಲಿವಿಷನ್ ಮುಖಾಂತರ ಹೇಳ್ತಾರೆ,
ಅಂದರೆ ಖರ್ಚನ್ನು ಕಡಿಮೆ ಮಾಡ್ಬೋದಂತ. ಮುಂದೆ ದೂರದರ್ಶನದ ಸಹಾಯದಿಂದ ಯಾರು ಅಭ್ಯರ್ಥಿಗಳಿರ್ತಾರೆ ಅವರು ದೂರದರ್ಶನದ ಮುಖಾಂತರ ಈ ಥರ ನಾವು ಮಾಡ್ತಾ ಇದ್ದೇವೆ, ನಮ್ಮ ಪ್ರಣಾಳಿಕೆ ಈ ಥರ ಇದೆ ಅನ್ನುವಂಥ ಒಂದು ಪ್ರಯೋಗವನ್ನು ಮಾಡ್ಬೋದಲ್ಲ? ಮಾಡ್ಬೋದು, ದೂರದರ್ಶನದವರು ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅದು ಒಳ್ಳೆ ಪ್ರಯೋಗ ಆಕತಿ. ಕೊಡಲಿ ಅವರು, ಅದಕ್ಕೆ ನಾನು ಅದಕ್ಕೆ ಒಪ್ತೇನೆ. ಅದಕ್ಕೆ ಸಾಹಿತ್ಯ ಪರಿಷತ್ತು, ದೂರದರ್ಶನ ಇವೆರಡೂ ನನ್ನ ಸಹಮತ ಇದೆ ಒಟ್ಟಿಗೆ ಸೇರಿ, ಯಾಕಂದರೆ ಬರ್ತಾ ಬರ್ತಾ ನಾವು ಖರ್ಚನ್ನು ಕಡಿಮೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಇರಲೇಬೇಕು. ನೀವು ಹೇಳಿದಾಗೆ 20 ಅಥವಾ 34 ಜನರು ಆಯ್ಕೆ ಮಾಡೋಕ್ಕಿಂತ ನೇರವಾಗಿ ಒಬ್ಬ ಇರೋದೇ ಒಳ್ಳೆಯ ಒಬ್ಬ ಸದಸ್ಯ ಒಪ್ಕೊಳ್ತೀವಿ. ಆದರೆ ಖರ್ಚನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಇವಾಗ ಆಕಾಶವಾಣಿ ಇದೆ, ದೂರದರ್ಶನ ಇದೆ. ಹಾಗಾಗಿ ದೂರದರ್ಶನ ಆಕಾಶವಾಣಿಯು ಸಹಿತ ಕನ್ನಡದ ಸಂಸ್ಕೃತಿಯನ್ನು ಕನ್ನಡತನವನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ, ತಮಗೂ ಗೊತ್ತಿದೆ. ಹಾಗಾಗಿ ಇದು ನನ್ನ ಒಂದು ಸಲಹೆ ಅಂತ. ನನಗನ್ಸೋ ಮಟ್ಟಿಗೆ ನೀವು ನಾವು ಒಟ್ಟಿಗೆ ಇದ್ರ ಬಗ್ಗೆ ಸೇರಿ ಕೆಲಸವನ್ನು ಮಾಡಬಹುದು. ದೂರದರ್ಶನದವರು ಅವಕಾಶ ಕೊಟ್ಟರೆ, ಆದರೆ ಮುಫತ್ತಾಗಿ ಕೊಡ್ತಾರ? ದೂರದರ್ಶನದವರು ಕೊಡೋದಲ್ಲ, ಮತ್ತು ಇದಕ್ಕೆ ದುಡ್ಡು ಕೊಟ್ಟು ಮಾಡೋಂಥ ಪರಿಸ್ಥಿತಿ ನಮ್ಮ ದೇಶದೊಳಗಿಲ್ಲ. ಮುಫತ್ತಾಗಿ ಕೊಟ್ಟರೆ ಮಾಡಬಹುದು. ಇವಾಗ ಚುನಾವಣೆಯಲ್ಲಿ ನಾವು ಯಾವುದೋ ಉಚಿತವಾಗಿ ಕೊಟ್ಟರೆ ಮಾಡಬಹುದು. ಈಗ 3 ವರ್ಷ ತಮ್ಮ ಅವಧಿ ಇದೆ, ತಾವು ಹೇಳಿದಾಗ 6 ತಿಂಗಳು ಅದು ಅವಧಿ ವಿಸ್ತರಣೆ ಮಾಡುತ್ತೆ. 3 ವರ್ಷ ನನಗನ್ಸೋ ಮಟ್ಟಿಗೆ ಎಲ್ಲೋ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಇಡೀ ಕರ್ನಾಟಕವನ್ನು ಸುತ್ತಬೇಕು. ಹೌದು, ಜಿಲ್ಲೆ ಜಿಲ್ಲೆಗೂ ವೈವಿಧ್ಯತೆ ಇರುತ್ತೆ. ಈಗ ಉತ್ತರ ಕರ್ನಾಟಕದ ಭಾಷೆ ಬೇರೆ, ದಕ್ಷಿಣ ಕರ್ನಾಟಕ ದಕ್ಷಿಣ ಕನ್ನಡದ ಭಾಷೆ ಬೇರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ನೀವು ಮುಂಚೆನೂ ನಾವು ಅರ್ಥ ಮಾಡಿರ್ತೀವಿ, ಯಾಕಂದರೆ ಸಾಹಿತ್ಯ ಪರಿಷತ್ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಒಂದು ಹಿನ್ನೆಲೆ ಇರುತ್ತೆ. ಆದರೂ ಸಹಿತ 3 ವರ್ಷಕ್ಕಿಂತ 5 ವರ್ಷ ಈ ಅವಧಿಯನ್ನು ವಿಸ್ತಾರ ಮಾಡಿದರೆ ಹೇಗೆ? ಮೊದಲು ಇತ್ತದು 5 ವರ್ಷ ಇತ್ತು, ಆಮೇಲೆ ಯಾಕೋ ಏನೋ ಬದಲಾವಣೆ ಆಯಿತು. ಈಗ ಎಲ್ಲ ಕಡೆ ಒತ್ತಡ ಇದೆ, 3 ವರ್ಷ ಮತ್ತು 6 ತಿಂಗಳ ಕೂಡಿ 3.5 ವರ್ಷ ಆಗುತ್ತೆ. ಈಗ ಎಲ್ಲರೂ 3.5 ವರ್ಷ ಮಾಡ್ಕೊಂಡು ಬಂದರು ಇತ್ತೀಚೆಗೆ. ಅದು ಕಡಿಮೆ ಅಂತೇಳಿ ಎಲ್ಲ ಕಡೆಯೂ ಒತ್ತಾಯ ಇದೆ. ಈಗ ಅದನ್ನು ನಾನು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಟಿದ್ದೀನಿ, ಅವರೂ ಒಲವು ತೋರಿಸ್ಯಾರ. ಅದಕ್ಕೆ ಪ್ರೊಸೀಜರ್ ದೊಡ್ಡದಿದೆ, ಅದ್ರ ಪ್ರಕಾರ ಮಾಡಬೇಕಾಗ್ತದೆ. ನೋಡ್ತೀನಿ ಎಲ್ಲರೂ ಒಲವು ಹೆಂಗೈತೋ ಹಂಗೆ ಮಾಡ್ತೀನಿ. ನಾನು ಒಮ್ಮೆ ಅಧ್ಯಕ್ಷನಾಗಿ ಕನ್ನಡದ ಸೇವೆ ಮಾಡಬೇಕಾಗಿತ್ತು, ಆಗಿಬಿಟ್ಟಿದ್ದೇನೆ. ಇನ್ನು ಮುಂದ್ವರ ಸಲುವಾಗ್ಯಾರ ನಾವು ಅಥವಾ ಇದನ್ನೇ ಮಾಡೋದಾದರೆ ಒತ್ತಾಯ ಜಾಸ್ತಿ ಇದೆ. ಬೀದರ್ದಲ್ಲಿ ಸರ್ವ ಸದಸ್ಯರ ಸಭೆ ಆದಾಗ ಕೂಡ ಎಲ್ಲರೂ ಒತ್ತಾಯ ಮಾಡಿದರು. ಆದ್ದರಿಂದ 5 ವರ್ಷ ಮಾಡಬೇಕು ಅಂತ ಒಂದಿದೆ, ಅದು ಒಳ್ಳೆಯ ವಿಚಾರ. ಅದ್ರ ಬಗ್ಗೆ ಗಹನವಾಗಿ ನಾನು ಯೋಚನೆ ಮಾಡಿ ನಿರ್ಧಾರ ತಗೊಳ್ತೇನೆ. ಇದು ಒಂದು ಸಂಸ್ಥೆ ಹಿತದೃಷ್ಟಿಯಿಂದ ಒಳ್ಳೆಯದು. ಹೌದು, ಒಳ್ಳೆಯ ಕಾರ್ಯ ಮಾಡ್ತಕ್ಕ. ಹೌದು ಹೌದು, ಈಗ ನೋಡಿ ನಮ್ಮ ಎಲ್ಲ ಕಡೆ 5 ವರ್ಷ ವಿಧಾನಸಭೆ. ಆದರೆ ಈ 3 ವರ್ಷ ಅಂತಕ್ಕಂಥದ್ದು ಏನಂದ್ರೆ ಅಕಾಡೆಮಿಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಾಡಿಬಿಟ್ಟು, ಮೊದಲಿತ್ತು 5 ವರ್ಷನೇ ಇತ್ತು. ಈಗ ನೋಡೋಣ, ಈಗ ಸಾಧ್ಯ ಆದರೆ ಮಾಡೋಣ ಅಂತ. ನೀವು ಹೇಳಿದ್ರಿ ಸದಸ್ಯರ ಸಂಖ್ಯೆ ಬೆಳೀತಾ ಇದೆ ಅಂತಕ್ಕಂಥ, ಆದರೆ ಒಂದು ಕಡೆ ಮತ್ತೆ ಮಾತುಗಳು ಕೇಳ್ತಾ ಇದೆ, ಈ ಸದಸ್ಯರ ಪಟ್ಟಿಯ ಪರಿಷ್ಕರಣೆ ಆಗಿಲ್ಲ. ಇದು ಒಂದು ಭಾಳ ದೊಡ್ಡ ಕೆಲಸ ಇದೆ, ಮಾತನಾಡ್ತಕ್ಕಂಥದ್ದು ಭಾಳ ಸುಲಭ. ಅದು ಸುಲಭ, ಆದರೆ ನೀವು 3 ಲಕ್ಷ ಜನರನ್ನು ಅವ್ರನ್ನ ಸಂಪರ್ಕಿಸೋದು, ಅವ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋದು, ಇದು ಸಾಮಾನ್ಯ ಕೆಲಸ. ಒಬ್ಬ ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ನು ಗೊತ್ತಾಗತ್ತೆ. ಆದರೂ ಸಹಿತ ಮಾಡಲೇಬೇಕಾದಂಥದ್ದು ಈ ಪರಿಷ್ಕರಣೆ ಬಗ್ಗೆ ತಾವೇನಾದರೂ. ನಾನು ಚುನಾವಣೆಗೆ ಸ್ಪರ್ಧಿಸಿದಾಗ ಮುಖ್ಯವಾಗಿ 2 ಒತ್ತಾಯಗಳಿದ್ದವು. ಈಗ ತಾವು ಹೇಳಿದಂಗೆ ಅವಧಿಯನ್ನು ಹೆಚ್ಚಿಗೆ ಮಾಡೋದು ಒಂದು, ಇನ್ನೊಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಬೇಕು, ಇವನ್ನ ಮತಗಟ್ಟೆಗಳನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋಂಥದ್ದು. ಆದ್ದರಿಂದ ನಾನು ಚುನಾವಣಾಧಿಕಾರಿಯಾಗಿ ಅನೇಕ ಚುನಾವಣೆಗಳನ್ನು ನಾನು ಮಾಡಿದ್ದೀನಿ. ಅಲ್ಲಿ ಚುನಾವಣಾ ಆಯೋಗದವರಿಂದ ಪ್ರಶಂಸಾ ಪತ್ರವನ್ನು ಕೂಡ ನಾನು ಪಡ್ಕೊಂಡೀನಿ ಹಲವಾರು ಚುನಾವಣೆಗಳಲ್ಲಿ. GP to MP ಅಂತೀನಿ ನಾನು, ಅಂದರೆ ಗ್ರಾಮ ಪಂಚಾಯಿಂದ MP ಚುನಾವಣೆವರೆಗೂ ನಾನು ಚುನಾವಣಾಧಿಕಾರಿಯಾಗಿ ಉಪಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಇದನ್ನು ಏನಾದರೂ ಬದಲಾವಣೆ ಮಾಡಬೇಕು, ನಿಯಮಾವಳಿಗಳನ್ನ ತಿದ್ದುಪಡಿ ಮಾಡಬೇಕು, ಇದೆಲ್ಲ ಆಗಬೇಕಾದರೆ ಅಂಥೇಳಿ ನಾನು ಬಂದ ಒಂದು 2 ತಿಂಗಳಲ್ಲೇ ಒಂದು ಸಮಿತಿಯನ್ನು ರಚಿಸಿದೆ. ಆ ಸಮಿತಿಗೆ NK ನಾರಾಯಣ ಅಂಥವರು, ಅವರು ವಿಶೇಷ ಜಿಲ್ಲಾಧಿಕಾರಿಯಾಗಿ ನಿವೃತ್ತ ಆಗ್ಯಾರ NK ನಾರಾಯಣ, ಅವರ ರಾಜ್ಯ ಸಂಚಾಲಕತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದರಲ್ಲಿ AL ಪೂಜಾರ್ ಅನ್ನುವಂತಹ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ನಿವೃತ್ತಿ ಆದವರನ್ನು, ಹಿರಿಯ ವಕೀಲರುಗಳಾದಂಥ ಹೇಮಲತಾ ಮೈಸಿ ಮೇಡಮ್ ಅವರನ್ನು, ಪ್ರಮೀಳಾ ನೀಸರ್ಗಿ ಮೇಡಮ್ ಅವ್ರನ್ನ ಅದಕ್ಕೆ ಸದಸ್ಯರನ್ನಾಗಿ ಮಾಡಿ 5-6 ಸಲ ನಾವು ಸಭೆಗಳನ್ನು ನಡೆಸಿ ಇದು ಚುನಾವಣಾ ಸುಧಾರಣೆ ಆಗಬೇಕಂದ್ರೆ ಮತದಾರ ಪಟ್ಟಿ ಪರಿಷ್ಕರಣೆ ಆಗಬೇಕು. ಮತದಾರ ಪಟ್ಟಿ ನಾವು ಮಾಡೋಕ್ಕೆ ಬರೋದಲ್ಲ, ಚುನಾವಣಾಧಿಕಾರಿ ಮಾಡ್ತಾರೆ. ಆದ್ದರಿಂದ ತಾವು ಹೇಳಿದಾಗೆ ಕಸಾಪ ಸದಸ್ಯರ ಪಟ್ಟಿಯನ್ನು ಪರಿಷ್ಕರಿಸಬೇಕು ಅಂಥೇಳಿ ನಾವು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ಪತ್ರ ಬರೆದು, ಅಲ್ಲಿಂದ ತಾಲೂಕು ಅಧ್ಯಕ್ಷರಿಗೆ ಬರೆದು, ಎಲ್ಲೆಲ್ಲಿ ಹೋಬಳಿ ಮಟ್ಟದ ಘಟಕಗಳದು ಅವರಿಗೆ ಬರೋದು, ಅವರು ಮನೆ ಮನೆಗೆ ಹೋಗಿ
ಯಾರ್ಯಾರು ತೀರ್ಕೊಂಡಾರ, ಯಾರ್ಯಾರು ಊರು ಬಿಟ್ಟು ಹೋಗ್ಯಾರ, ಯಾರ್ಯಾರು ಅಲ್ಲಿ ಇಲ್ಲವೇ ಇಲ್ಲ, ಅದನ್ನು ಪಟ್ಟಿ ಮಾಡಿ ನಮ್ಗೆ ಕೊಡು ಅಂದೀವಿ. ಈಗ 20 ಜಿಲ್ಲೆಯವರು ಮಾಡಿಕೊಟ್ಟಿದ್ದಾರೆ. ಬಹುಶಃ ತಮ್ಮ ಒಂದು ಆಶಯ ಈಡೇರ್ತದೆ. ಅದನ್ನು ನಾವು ಇನ್ನು 10 ಜಿಲ್ಲೆಯವರು ಕಳಿಸ್ಬೇಕು. ಅವರಿಂದ ತರಿಸಿಕೊಂಡು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಪರಿಷ್ಕೃತ ಪಟ್ಟಿ ಅಂಥೇಳಿ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ. ಅದನ್ನು ಮಾಡ್ತೀವಿ. ಅವ್ರು 45 ದಿವಸ ಅವಧಿ ಕೊಟ್ಟು ಅಥವಾ 30 ದಿವಸದ ಅವಧಿ ಕೊಟ್ಟು ಏನಾದರೂ ಇದರಲ್ಲಿ ಬದಲಾವಣೆ ಅಕ ಒಂದು ಯಾರ್ದು ಅಬಕ ಅನ್ನುವಂಥ ಒಬ್ಬ ವ್ಯಕ್ತಿ ತೀರಿಕೊಂಡಿದ್ದಾರೆ ಅಂತ ಏನಾದರೂ ತಪ್ಪು ಮಾಹಿತಿಯಿಂದಾಗಿ ಅವನ ಹೆಸರು ತೆಗಿಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಇಟ್ಟಿವಿ ಅಂದರೆ ಅವರು ಜೀವಂತಿದ್ದರೆ ಹೇಳಬೇಕು ಅವಾಗ ಅವರು ಇಲ್ಲ ಹಿಂಗೆ ಅದೀವಿ ಅಂಥೇಳಿ ಅವಾಗ ಮತ್ತೆ ಅವ್ರ ಹೆಸರು ಹಾಕಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ಆತಂಕಕ್ಕೆ ಎಡೆಯೂ ಬೇಕಾಗಿಲ್ಲ. ಚುನಾವಣಾಧಿಕಾರಿ ಮೊದಲು ಮತ್ತೆ ಪಟ್ಟಿಯನ್ನು ಘೋಷಿಸ್ತಾರೆ, ಅದರ ಹೆಸರಿದ್ದಿಲ್ಲ ಅಂದರೆ ಸೇರಿಸಲಿಕ್ಕೆ ಅವಾಗೂ ಅವಕಾಶ ಇರ್ತದೆ. ಆದ್ದರಿಂದ ಈ ಒಂದು ಕಸಾಪ ಮತದಾರರ ಪಟ್ಟಿಯ ಪರಿಷ್ಕರಣ ಕೆಲಸ ಈಗ ಭಾಳ ಭರದಿಂದ ನಡೆದಿದೆ. ಕರ್ನಾಟಕ ಏಕೀಕರಣ ಆಗಿ 60 ವರ್ಷಗಳಾಗಿದೆ. ಆದರೂ ಗಡಿನಾಡಿನಲ್ಲಿ ಭಾಷಾ ಸಮಸ್ಯೆ ನಡೀತಾನೆ ಇದೆ. ಇದೆಲ್ಲ ಒಂದು ಕಡೆ ಬೇಸರನೂ ಆಗುತ್ತೆ. ಭಾಷೆಗೋಸ್ಕರ ಮನೋರೇ, ನೀವು ನಾವು ಒಂದೇ ಜಿಲ್ಲೆ ಇರೋದ್ರಿಂದ ಕೆಲವೊಮ್ಮೆ ಎಷ್ಟು ಬೇಸರ ಆಗುತ್ತೆ ಅಂದರೆ, ಕರ್ನಾಟಕದಲ್ಲಿ ಮಾತ್ರ ನಮ್ಮ ಭಾಷೆಗೋಸ್ಕರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಸ್ಥಿತಿ ಇದೆ. ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಸ್ಥಾನ ಬೇಕು ಅಂತ ಹೋರಾಟ ಮಾಡ್ತಕ್ಕಂಥದ್ದು. ನಮ್ಮ ಅಣ್ಣ ತಮ್ಮಂದ್ರ ಭಾಷೆಯಲ್ಲಿ ಭಾಷಾವಾರು ಪ್ರಾಂತ ಆದಮೇಲೆ ಆ ಪಕ್ಕದ ಹಳ್ಳಿಯಲ್ಲಿರ್ತಕ್ಕಂಥವ್ರು, ಈ ಮಹಾರಾಷ್ಟ್ರ ಆಗಿರ್ಬೋದು, ಕಾಸರಗೋಡು ಇವತ್ತುವರೆಗೂ ಸಹಿತ ಸಮಸ್ಯೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾಸರಗೋಡಿನಲ್ಲಿ ಚಳುವಳಿ ಆಗಿರ್ತಕ್ಕಂಥದ್ದನ್ನು ಸಹಿತ ನೋಡಿದೆ. ಹೀಗೆ ಅನೇಕ ಸಮಸ್ಯೆಗಳಿಗೆ ಸಾಹಿತ್ಯ ಪರಿಷತ್ತು ಯಾವ ಥರ ಪ್ರತಿಸ್ಪಂದಿಸ್ತಾ ಇದೆ? ಹೊರನಾಡ ಕನ್ನಡಿಗರ ಸಮಸ್ಯೆಗಳನ್ನು ಅರಿಯಲಿಕ್ಕೆ ಒಂದು ಹೊರನಾಡ ಕನ್ನಡಿಗರ ಮಹಾ ಅಧಿವೇಶನ ಮಾಡಬೇಕು ಅಂತೇಳಿ ಸುಮಾರು 20 ವರ್ಷದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಪ್ರಸ್ತಾವನೆ ಇತ್ತು. ಅದು ಆಗಿರಲಿಲ್ಲ. ನಾನು ಬಂದ ಮೇಲೆ ಹೋದ ವರ್ಷ 8 ಮತ್ತು 9 ನವದೆಹಲಿಯಲ್ಲಿ ಹೊರನಾಡ ಕನ್ನಡಿಗರ ರಾಷ್ಟ್ರೀಯ ಸಮಾವೇಶವನ್ನು ಪ್ರಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿತು. ಅಲ್ಲಿ ಹೊರನಾಡ ಕನ್ನಡಿಗರ ಒಂದು ಸಹಯೋಗ ಇತ್ತು, ಕರ್ನಾಟಕ ಭವನದಿತ್ತು, ಕರ್ನಾಟಕ ಸರ್ಕಾರದಿತ್ತು. ಮಾನ್ಯ ಅಪ್ಪಾಜಿ ನಾಡಗೌಡರು ನಮ್ಮ ವಿಶೇಷ ಪ್ರತಿನಿಧಿ ಸರ್ಕಾರದ್ದು, ಅಲ್ಲಿ ಅವರು ಬಹಳಷ್ಟು ಅದಕ್ಕೆ ಸಹಾಯ ಮಾಡಿದರು. ಕರ್ನಾಟಕ ಸಂಘ ದೆಹಲಿಯವರು ಮಾಡಿದರು. ಅವರು ಎಲ್ಲ ಮಾಡಿದಾಗ ಹೊರನಾಡ ಕನ್ನಡಿಗರ ಸಮಸ್ಯೆಗಳನ್ನು ಅರಿತುಕೊಂಡು ನಾವು ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು, ವಿಶೇಷ ಅಧ್ಯಯನ ಅಂತೇಳಿ ಖ್ಯಾತ ಸಾಹಿತಿ ಡಾಕ್ಟರ್ ಕುಮ್ಮಿ ವೀರಭದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದೆ ನಾನು. ಯಾಕಂದರೆ ಅವರು 35 ವರ್ಷಗಳ ಕಾಲ ಆಂಧ್ರದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದಂಥವ್ರು, ಅವರಿಗೆ ಶಿಕ್ಷಣದ ಸಮಸ್ಯೆಗಳು, ಹೊರನಾಡ ಕನ್ನಡಿಗರ ಸಮಸ್ಯೆಗಳು ಚೆನ್ನಾಗಿವೆ. ಅವರು ಅಧ್ಯಯನ ಮಾಡಿ ಅದಕ್ಕೆ 4 ಜನ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನ ಸದಸ್ಯರನ್ನಾಗಿ ಮಾಡಿದ್ದೆ. ಅವರೆಲ್ಲ ತಂಡ ಹೋಗಿ ಅಲ್ಲೇ ಊರಿಗೆ ಅಡ್ಡಾಡಿ ಶಾಲೆಗಳಿಗೆ ಭೇಟಿ ಕೊಟ್ಟು ಕನ್ನಡ ಶಾಲೆಯ ವಿದ್ಯಾರ್ಥಿಗಳಿಗೆ ಮೇಷ್ಟ್ರಿಗೆಲ್ಲ ಭೇಟಿಯಾಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ತೆಗೆದುಕೊಂಡು ನಾನು ಮತ್ತು 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ನಾಡೋಜ ಪ್ರೊಫೆಸರ್ ಬರಗೂರವರು, ರಾಮಚಂದ್ರಪ್ಪನವರು, ಅವ್ರನ್ನ ಕರ್ಕೊಂಡು ನಾನು ಮತ್ತು ಅವರು ಕೂಡಿ ಮಾನ್ಯ ಮುಖ್ಯಮಂತ್ರಿಗೆ ಹೋಗಿ ವರದಿಯನ್ನು ಸಲ್ಲಿಸಿ ಬಂದೀವಿ. ಈಗಾಗಲೇ ಅದರ ಮೇಲೆ ಕೆಲಸವನ್ನು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದೆ ಅಂತ ಇವತ್ತಿನ ಗಮನ. ಬೇಗ ಪರಿಹಾರ ದೊರಕತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ಇನ್ನು ಕೊನೆಯ ಪ್ರಶ್ನೆ, ವಿಶ್ವ ಕನ್ನಡ ಸಮ್ಮೇಳನ ಆಗಬೇಕು ಅನ್ನುವಂಥ ಸಿದ್ಧತೆಗಳು ಸಹಿತ ಒಂದು ಕಡೆ ಭರದಿಂದ ನಡೀತಾ ಇದೆ, ಅದು ದಾವಣಗೆರೆಯಲ್ಲಿ. ಇನ್ನೊಂದು ಕಡೆ ಪ್ರತಿ ವರ್ಷ ಮಾಡ್ತಕ್ಕಂತಹ ಸಾಹಿತ್ಯ ಸಮ್ಮೇಳನ, ಅದು ಮೈಸೂರಿನಲ್ಲಿ ನಡೀಬೇಕಾಗ್ತಕ್ಕಂಥ. ಈ ಎರಡೂ ಸಮ್ಮೇಳನಗಳು ಕೆಲವು ತಿಂಗಳಿನ ಅಂತರದಲ್ಲಿ ಮಾತ್ರ ನಡೀತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಇವೆರಡೂ ಹೇಗೆ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ? ಬಹಳ ಒಳ್ಳೆಯ ಪ್ರಶ್ನೆ. ಕನ್ನಡ ಕುಲಕೋಟೆಯ ಗಮನಕ್ಕೆ ಒಂದು ಮಹತ್ವದ ವಿಷಯನ ತರಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಏನು ಅಂತಂದರೆ, 2011 ಫೆಬ್ರವರಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇಲ್ಲೇ ಆಯಿತು, ಬೆಂಗಳೂರಲ್ಲಿ. ಕೆಲವೇ ದಿನಗಳಲ್ಲಿ March 11, 12, 13 ಅಂದರೆ ಕೆಲವೇ ದಿನಗಳ ಅಂತರದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ಆಯಿತು. ಅವಾಗ ನಾನು ಇಲಾಖೆಯ ಮುಖ್ಯಸ್ಥನಾಗಿದ್ದೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ. ತದನಂತರ ಮತ್ತೆ ಒಂದು 8 ತಿಂಗಳ ಅವಧಿಯಲ್ಲಿ ಡಿಸೆಂಬರ್ದಲ್ಲಿ ಮತ್ತೊಂದು ಸಮ್ಮೇಳನ ಅಖಿಲ ಭಾರತ ಮಟ್ಟದ್ದು ಆಯಿತು. ಅಂದರೆ ಒಂದೇ ವರ್ಷದಲ್ಲಿ 2 ಅಖಿಲ ಭಾರತ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳು, 1 ವಿಶ್ವ ಕನ್ನಡ ಸಮ್ಮೇಳನ ಆದಂಥ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಇದೆ. ಅದು ಕನ್ನಡಿಗರಿಗೆ ಹೊಸದಲ್ಲ. ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಹೇಳುವ ಹಾಗೆ ಎಲ್ಲದಕ್ಕೂ ಕೊರತೆ ಇರೋದಲ್ಲ. ಸಾಹಿತ್ಯ ಸಮ್ಮೇಳನ ಬಂದ ಕೂಡಲೇ ಕೊರತೆ ವಿಷಯ ಮಾತಾಡ್ತಾರೆ ಜನ ಅಂತ ಅವ್ರು ಹೇಳಿದರು. ಯಾರಾದರೂ ಮಸಾಲೆ ದೋಸೆ ತಿನ್ನೋದು ಬಿಟ್ಟಿದ್ದಾರೆ ಅಂತ. ಅದು ಎಷ್ಟೊಂದು ಪ್ರಸ್ತುತವಾದಂಥ ಮಾತು ಅಂತಂದರೆ,
ಈಗ ನೋಡ್ರಿ, ಯಾವುದಕ್ಕೂ ಕೊರತೆ ಮಾಡಬಾರ್ದು, ಆದರೆ ಸಾಹಿತ್ಯ ಸಮ್ಮೇಳನಕ್ಕೆ ಮಾಡಬೇಕು, ಕನ್ನಡದ ಕೆಲಸಕ್ಕೆ ಕೊರತೆ ಮಾಡಬೇಕು. ಆದ್ದರಿಂದ ಆ ವಾದದಲ್ಲಿ ನನಗೆ ನಂಬಿಕೆ ಇಲ್ಲ. ಎಷ್ಟು ಹೆಚ್ಚಾಗ್ತವೋ ಅಷ್ಟು ಒಳ್ಳೆಯದು, ಕನ್ನಡದ ಕೆಲಸ ಆಗಲಿ ಅಂತ ಬಯಸೋ ನಾನು. ಅಲ್ಲ, ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಇದರ ವೈಶಿಷ್ಟ್ಯಗಳೇನು? ಇದು ಹಿಂದೆನೂ ಅನೇಕ ಇದು ವಿಶ್ವ ಸಾಹಿತ್ಯ ಸಮ್ಮೇಳನ ನಡೆದಿದೆ, ಹಾಗೆ ಅಖಿಲ ಭಾರತದಲ್ಲೂ ನಡೆದಿದೆ, ಈ ವರ್ಷ ನಡೀತಕ್ಕಂಥ ವಿಶೇಷತೆ ಏನು ಅಂತ ಕೇಳಿ. ಆದರೆ ವಿಶ್ವ ಕನ್ನಡ ಸಮ್ಮೇಳನದ ಸಮಿತಿಯಲ್ಲಿ ನಾ ಇದ್ದೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಲ್ಲಿಯ ಸಭೆಗಳಿಗೆ ಈವರೆಗೆ ಅವು ಆಗ್ಯವಲ್ಲ ಗೊತ್ತಿಲ್ಲ, ನನ್ನನ್ನು ಮಾತ್ರ ಕರೆದಿಲ್ಲ. ಕರೆದರೆ ನಾನು ಸಲಹೆ ಸೂಚನೆ ಕೊಡಬಹುದು. ಇಲ್ಲಿಯವರೆಗೆ ಕೇವಲ 30 ನಿಮಿಷದಲ್ಲಿ ನಾವು ಪಕ್ಷಿ ನೋಟವನ್ನು ನೋಡಿದ್ವಿ. 3 ತಿಂಗಳಿಗೆ ಒಂದ್ಸಲ ನಾವು ನೀವು ಭೇಟಿ ಆಗ ಖಂಡಿತ, ಯಾಕಂದರೆ ದೂರದರ್ಶನವು ಸಹಿತ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡದ ವಾಹಿನಿ, ಕನ್ನಡ ಸಾಹಿತ್ಯ ಪರಿಷತ್ತು ಸಹಿತ ಸಂಪೂರ್ಣ, ನಾನು ಹೇಳಿದೆ ಕನ್ನಡ ಕರ್ನಾಟಕ ಕನ್ನಡಿಗ, ನಾವು ನೀವು ಒಟ್ಟಿಗೆ ಸೇರಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ 3 ತಿಂಗಳಿಗೆ ಒಂದ್ಸಲ ಭೇಟಿಯಾಗಿ ನಮ್ಮ ಕಾರ್ಯವನ್ನು ಮುಂದುವರೆಸೋಣ. ಇಲ್ಲಿಯವರೆಗೆ ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟಿದ್ದೀರಿ, ಅನೇಕ ಕಡೆ ತಾವು ಪ್ರವಾಸವನ್ನು ಮಾಡ್ತಾಯಿದ್ರು ಸಹಿತ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ. ದೂರದರ್ಶನದ ಪರವಾಗಿ, ವೀಕ್ಷಕರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಇಡೀ ದಕ್ಷಿಣ ಭಾರತದ ಮುಖ್ಯಸ್ಥರು ನೀವು, ಬಹುಶಃ ಕನ್ನಡಿಗರೊಬ್ಬರು ಈ ಹುದ್ದೆ ತಲುಪಿದ್ದು ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಡಾಕ್ಟರ್ ಮಹೇಶ್ ಜೋಶಿ ಅವರು ಅದು ನೀವೇನು ಹೇಳಿರ್ಬೋದು, ಆದರೆ ಇಡೀ ದೂರದರ್ಶನ ನಮ್ಮ ಕನ್ನಡಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಬೆಂಬಲ ನೀಡ್ತಾ ಬಂದಿದೆ. ಡಾಕ್ಟರ್ ಮಹೇಶ್ ಜೋಶಿಯವರಿಗೆ ಮತ್ತು ಇಲ್ಲಿ ಇರುವಂಥ ಎಲ್ಲ ಅಧಿಕಾರಿ ಮಿತ್ರರಿಗೆ, ಸಿಬ್ಬಂದಿಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು, ನಮಸ್ಕಾರ. ಮನೋರೇ, ನೀವು ಹೇಳಿದಾಗೆ ಭಾಳ ಹೆಮ್ಮೆಯಿಂದ ಈ ಸ್ಥಾನವನ್ನು ಅಲಂಕರಿಸಿದಂಥ ಮೊಟ್ಟ ಮೊದಲನೇ ಕನ್ನಡ. ನಾವು ಹೇಳಿದ್ದೆ ಅದನ್ನೇ. ಆದರೆ ಈ ಎಲ್ಲವಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಇರ್ತಕ್ಕಂತಹ ಶುದ್ಧ ಕನ್ನಡವನ್ನು ಮಾತನಾಡ್ತಕ್ಕಂತಹ, ಕನ್ನಡದಲ್ಲೇ ಚಿಂತನೆಯನ್ನು ಮಾಡ್ತಕ್ಕಂತಹ ಒಬ್ಬ ಕನ್ನಡಿಗ ಅನ್ನೋದನ್ನು ಮೊಟ್ಟ ಮೊದಲೇ ಎಲ್ಲರೂ ಹೌದು. ಹಾಗಾಗಿ ಅದು ಮುಖ್ಯವಾದ, ಖಂಡಿತವಾಗಿ ನಾವು ನೀವು ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಬಳಸೋಣ, ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಎಲ್ಲವನ್ನು ನಾವು ಸಮೃದ್ಧವಾಗಿ ಮಾಡೋಣ. ನಮಸ್ಕಾರ.